नमस्कार स्नेहितरे, वेलकम टू डोमेस्टिक एंड ग्लोबल अफेयर्स चैनल। इदिन नावु ई वीडियो दल्ली 17 जुलाई 2023 रा करेंट अफेयर्स विषयगळन्नु नोडोण। वीडियो न शुरु माडक्किंत मुंचे नीविन नम्म चानल न सब्सक्राइब आगिल्ल अंतंद्रे दयविट्टु सब्सक्राइब आगि लाइक माडि, कमेंट माडि मत्तु हेच्चु हेच्चु शेर माडि। सो ई दिनद विषयगळु इदागिदे, पार्किन्सन डिसीस, नेशनल स्टैटिस्टिकल आफीस, चीता रीलोकेशन इन इंडिया, पोलो गिब्बन्स एंड लाइटनिंग। स्टेट टॉपिक्स अल्लि बंद्बिट्टु मातृपूर्ण मत्ते मातृवंदना योजने ಮತ್ತೆ ಗೋದಾವರಿ ರಿವರ್ಸ್। ಸೊ ಮೊದಲಿಗಾಗಿ 5 ಪ್ರಶ್ನೆಗಳು ನಿಮಗಾಗಿ। ಮೊದಲನೇ ಪ್ರಶ್ನೆ ಇದಾಗಿದೆ, ಕೆಳಗಿನವುಗಳಲ್ಲಿ ಭಾರತದಲ್ಲಿ ಬೇಳೆಕಾಳುಗಳ ನೋಡಲ್ ಸಂಗ್ರಹಣಾ ಸಂಸ್ಥೆ ಯಾವುದು? ಮೊದಲನೇ ಆಪ್ಷನ್ ಭಾರತ ಬೇಳೆಕಾಳುಗಳು ಮತ್ತು ಧಾನ್ಯಗಳ ಸಂಘ ಎಲ್ಲಾ ಪಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್, ಮತ್ತೆ ಭಾರತದ ರಾಷ್ಟ್ರೀಯ ಕೃಷಿ ಸಹಕಾರಿ ಮಾರುಕಟ್ಟೆ ಒಕ್ಕೂಟ ಭಾರತೀಯ ಆಹಾರ ನಿಗಮ। ಎರಡನೇ ಪ್ರಶ್ನೆ, ಪರಿಸರದ ಮೇಲೆ ದ್ವಿದಳ ಧಾನ್ಯಗಳ ಪ್ರಯೋಜನಗಳ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ। ಮೊದಲನೇ ಹೇಳಿಕೆ, ದ್ವಿದಳ ಧಾನ್ಯಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಮತ್ತು ಆಹಾರ ಬೆಳೆಗಳ ಕೃಷಿಗೆ ಅಗತ್ಯವಾದ ಪ್ರಮುಖ ರಸಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡುತ್ತವೆ। ಎರಡನೇ ಸ್ಟೇಟ್ಮೆಂಟ್, ಬೇಳೆಕಾಳುಗಳು ಮತ್ತು ದ್ವಿದಳ ಧಾನ್ಯಗಳ ಬೇರುಗಳು ಮಣ್ಣಿನ ಸಮೃದ್ಧಗೊಳಿಸುವ ಬ್ಯಾಕ್ಟೀರಿಯಾವಾದ ಒಟ್ಟಾರೆ ರೈಬೋಸೋಮ್ ಎಂದು ಕರೆಯಲಾಗುತ್ತದೆ। ಮೂರನೇ ಸ್ಟೇಟ್ಮೆಂಟ್, ದ್ವಿದಳ ಧಾನ್ಯಗಳು ಪರಿಸರದ ಸಾರಜನಕದ ಜೈವಿಕ ಸ್ಥಿರೀಕರಣವನ್ನು ನಿರ್ವಹಿಸುತ್ತದೆ। ಸೊ ಮೇಲೆ ಹೇಳಿರುವುದಲ್ಲಿ ಯಾವುದು ಸರಿಯಾಗಿದೆ? ಒಂದು ಮಾತ್ರ, ಎರಡು ಮಾತ್ರ, ಎಲ್ಲಾ ಮೂರು, ಯಾವುದು ಅಲ್ಲ। ಸೊ ಮೂರನೇ ಸ್ಟೇಟ್ಮೆಂಟ್, ಸಾರಿ ಮೂರನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ। ಸಹಕಾರಿ ಫೆಡರಲಿಸಂ ಗುರುತಾಗಿ ಜಿಎಸ್ಟಿ ಕೌನ್ಸಿಲ್ 51% ರೂಪದ ಮತಗಳ ಬಹುಮತದ ಮೂಲಕ ಜಿಎಸ್ಟಿಗೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ನಿರ್ಧರಿಸುತ್ತದೆ ಮತ್ತು ಅಂತಹ ನಿರ್ಧಾರಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಿಫಾರಸನ್ನು ಮಾಡುತ್ತದೆ। ಎರಡನೇ ಸ್ಟೇಟ್ಮೆಂಟ್, ಜಿಎಸ್ಟಿ ಕೌನ್ಸಿಲ್ನ ಶಿಫಾರಸುಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮೇಲೆ ಬದ್ಧವಾಗಿರುತ್ತದೆ। ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಒಂದು ಮಾತ್ರ, ಎರಡು ಮಾತ್ರ, ಒಂದು ಮತ್ತು ಎರಡು ಸಹ ಒಂದು ಅಥವಾ ಎರಡು ಅಲ್ಲ। ಮುಂದಿನ ಪ್ರಶ್ನೆ, ಈ ಕೆಳಗಿನರಲ್ಲಿ ಯಾವ ನದಿಗಳು ಯಮುನಾ ನದಿಯ ಉಪನದಿಗಳಾಗಿವೆ? ಶಿಪ್ರಾ, ಚಂಬಲ್, ಬೆಟ್ವಾ, ಕೆನ್। ಕೋಡ್ ಈ ರೀತಿ ಇದೆ, 2 3 ಮತ್ತು 4, 1 ಮತ್ತು 3 ಮಾತ್ರ, 2 ಮತ್ತು 4 ಮಾತ್ರ, 1 2 ಮತ್ತು 4 ಮಾತ್ರ। ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಆನರ್ ಯಾವ ದೇಶದ ಅತ್ಯುನ್ನತ ಪ್ರಶಸ್ತಿಯಾಗಿದೆ? ಜರ್ಮನಿ, ಫ್ರಾನ್ಸ್, ಬ್ರೆಜಿಲ್, ಪೋಲೆಂಡ್। ಸೊ ನಿಮ್ಮ ಉತ್ತರಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ। ಸೊ ಈ ದಿನದ ಮೊದಲನೇ ಟಾಪಿಕ್ ಬಂದ್ಬಿಟ್ಟು ಪಾರ್ಕಿನ್ಸನ್ ಡಿಸೀಸ್ ಬಗ್ಗೆ ಇದೆ। ಸೊ ಇದು ಕಂಟಿನ್ಯೂಸ್ ಆಗಿ 2-3 ದಿನದಿಂದ ನ್ಯೂಸ್ ಅಲ್ಲಿ ಇದೆ। ಸುಮಾರು ಆರ್ಟಿಕಲ್ ಅನ್ನು ನಾವು ಡಿಫ್ರೆಂಟ್ ನ್ಯೂಸ್ ಪೇಜಸ್ ಅಲ್ಲಿ ನೋಡಬಹುದು। ಸೊ ಇದ್ರ ಬಗ್ಗೆ ವಿಷಯವನ್ನ ತಿಳ್ಕೊಳ್ಳೋಣ। ಸೊ ಮೊದಲಿಗೆ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆ ಅಂತ ನೋಡೋದಾದ್ರೆ, ವ್ಯಾಯಾಮ ಮಾಡುವುದರಿಂದ ಇಂತಹ ಪಾರ್ಕಿನ್ಸನ್ ಕಾಯಿಲೆಯಿಂದ ದೂರ ಇರಬಹುದು ಅಂತ ನರವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ। ನೋಡಿ, ತೀವ್ರವಾದ ವ್ಯಾಯಾಮವು ಪಾರ್ಕಿನ್ಸನ್ ಕಾಯಿಲೆಯ ಹಾದಿಯನ್ನ ನಿಧಾನಗೊಳಿಸುತ್ತದೆ ಅಂತಂದ್ರೆ, ಇಂತಹ ಕಾಯಿಲೆಗಳಿಗೆ ಒಳಗಾಗುವುದನ್ನ ತಪ್ಪಿಸಬೇಕು ಅಥವಾ ನಿಧಾನಗೊಳಿಸಬೇಕಂತಂದ್ರೆ ನಾವು ವ್ಯಾಯಾಮವನ್ನ ಮಾಡಬೇಕು ಅಂತ ನರವಿಜ್ಞಾನಿಗಳು ಇತ್ತೀಚೆಗೆ ಕಂಡುಕೊಂಡಿದ್ದಾರೆ. ಸೊ ಹಾಗಾದ್ರೆ ಏನಿದು ಕಾಯಿಲೆ ಅಂತಂದ್ರೆ, ಇದು ಮುಖ್ಯವಾಗಿ ನಮ್ಮ ನ್ಯೂರಾಲಜಿ ಅಥವಾ ನರ್ವ್ಸ್ಗೆ ಸಂಬಂಧಪಟ್ಟಂತ ಕಾಯಿಲೆ ಆಗಿರ್ತದೆ। ನರವ್ಯೂಹ ಅಥವಾ ನರಗಳಿಂದ ನಿಯಂತ್ರಿಸಲ್ಪಟ್ಟ ದೇಹದ ಭಾಗಗಳ ಮೇಲೆ ಪರಿಣಾಮ ಬೀರುವ ಪ್ರಗತಿಪರ ನರ ವೈಜ್ಞಾನಿಕ ಅಸ್ವಸ್ಥೆಯಾಗಿದೆ ಈ ಕಾಯಿಲೆ. ಸೊ ಈ ರೋಗ ಬಂದ್ರೆ ತನ್ನ ಚಲನಗಳ ಮೇಲೆ ಅಥವಾ ದೇಹದ ಸಮತೋಲನದ ಮೇಲೆ ಸೀಮಿತ ಮತ್ತು ಯಾವುದೇ ನಿಯಂತ್ರಣವನ್ನ ಆ ರೋಗಿ ಹೊಂದಿರುವುದಿಲ್ಲ. ಇದು ವಯಸ್ಸಾದಂತೆ ಸಂಭವಿಸುತ್ತದೆ ಮತ್ತು ಕಂಟಿನ್ಯೂ ಆಗ್ತದೆ. ಬಟ್ ಕೆಲವೊಂದು ಸಂದರ್ಭಗಳಲ್ಲಿ ಮಕ್ಕಳಲ್ಲೂ ಸಹ ಕಂಡು ಬಂದಿರುವ ಪ್ರಕರಣಗಳಿದೆ. ಅಷ್ಟೇ ಅಲ್ಲದೆ ಹದಿಹರೆಯದಲ್ಲೂ ಸಹ ಇದನ್ನ ಕಂಡು ಬಂದಿದೆ. ಇದಕ್ಕೆ ಯಾವುದೇ ರೀತಿಯ ಚಿಕಿತ್ಸೆ ಇರುವುದಿಲ್ಲ. ಮಹಿಳೆಯರಿಗೆ ಕಂಪೇರ್ ಮಾಡಿದ್ರೆ ಪುರುಷರು ಈ ರೀತಿಯಾದಂತಹ ಕಾಯಿಲೆಗಳಿಗೆ ಹೆಚ್ಚು ಒಳಗಾಗ್ತಿದ್ದಾರೆ. ಸೊ ಹಾಗಾಗಿ ಮೇಲ್ ಸ್ವಲ್ಪ ಕೆಲಸವನ್ನ ಮಾಡಿ ಅಥವಾ ಎಕ್ಸಸೈಸ್ ನ ಮಾಡಿ, ಯಾಕಂದ್ರೆ ವುಮೆನ್ಸ್ ಆಲ್ವೇಸ್ ಆಕ್ಟಿವ್ ಆಗಿರ್ತಾರೆ, ಕಿಚನ್ ಅಲ್ಲಿ ಕೆಲಸ ಮಾಡ್ತಾರೆ, ಹೊರಗಡೆ ಹೋಗಿ ಕೆಲಸ ಮಾಡ್ತಾರೆ. ಸೊ ಮೇಲ್ ಸ್ವಲ್ಪ ಎಕ್ಸಸೈಸ್ ಅನ್ನ ಮಾಡಿ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನ ಇಟ್ಕೋಬೇಕು. ಹಾಗಾದ್ರೆ ಈ ಕಾಯಿಲೆಗಳಿಗೆ ಕಾರಣ ಏನು ಅಂತ ನೋಡೋದಾದ್ರೆ, ಚಲನೆಯನ್ನ ನಿಯಂತ್ರಿಸುವ ಸಬ್ ಸ್ಟಾಂಟಿಯಾ ನೀಗ್ರ, ಇದು ಮೆದುಳಿನಲ್ಲಿ ಕಂಡು ಬರುವಂತಹ ಒಂದು ನರಕೋಶ. ಸೊ ಇದ್ರ ಅವನತಿಗೆ ಉಂಟಾಗ್ತದೆ, ಅಂದ್ರೆ ಡಿಜೆನರೇಟ್ ಆಗ್ತಾ ಹೋಗುತ್ತೆ. ಸೊ ಈ ನರ್ವ್ ಸೆಲ್ಸ್ ಏನಿದೆ, ನರಕೋಶಗಳು ದುರ್ಬಲ ಆಗ್ತಾ ಬರ್ತದೆ ಮತ್ತೆ ಸಾಯ್ತವೆ. ಇವು ಒಂದು ಡೋಪಾಮೈನ್ ಅನ್ನುವಂತಹ ರಾಸಾಯನಿಕವನ್ನ ಉತ್ಪಾದನೆ ಮಾಡ್ತವೆ.
ಸೊ ಯಾವಾಗ ಪಾರ್ಕಿನ್ಸನ್ ಕಾಯಿಲೆಗೆ ಒಳಗಾಗ್ತಾರೋ ಅಂತಹ ರೋಗಿಗಳು ಈ ಡೋಪಮೈನ್ ಉತ್ಪಾದನೆಯ ಸಾಮರ್ಥ್ಯವನ್ನು ಕಳೆದುಕೊಳ್ತಾ ಬರ್ತಾರೆ, ಎಲ್ಲಿ? ಮೆದುಳಿನ ಭಾಗದಲ್ಲಿ. ಸೊ ಹಾಗಾದರೆ ನಮ್ಮ ನರಕೋಶಗಳು ಅಥವಾ ಸ್ನಾಯುಗಳು ಅಥವಾ ಚಲನವಲನಗಳಿಗೆ ಮುಖ್ಯವಾಗಿರುವಂತಹ ಒಂದು ರಾಸಾಯನಿಕ ಅಂಶ ಅಂತಂದರೆ ಡೋಪಮೈನ್. ಮುಂದೆ ಈ ಕಾಯಿಲೆಯ ಲಕ್ಷಣಗಳನ್ನು ನೋಡೋದಾದರೆ ಕಂಪನಗಳು, ಸೊ ನಾವೇನು ಟ್ರೆಮೋರ್ಸ್ ಅಂತ ಕರಿತೀವಿ ಅಥವಾ ಹ್ಯಾಂಡ್ ಎಲ್ಲ ಶೇಕ್ ಆಗುವಂಥದ್ದು ಅಥವಾ ಕೈಕಾಲುಗಳು ತೋಳುಗಳು ಎಲ್ಲ ನಡುಗುವಿಕೆ ಒಂಥರ ಚಳಿಯಾದಾಗ ನಡುಕ್ತೀವಲ್ಲ ಆ ಥರ ಒಂದು ಸಿಂಪ್ಟಮ್ಸ್ನ ಇದರಲ್ಲಿ ತೋರಿಸುತ್ತೆ. ಮತ್ತು ಬಿಗಿತ, ಕೈಕಾಲುಗಳು ಬಿಗಿದಂತಾಗ್ತದೆ, ಬ್ಲಡ್ ಸರ್ಕ್ಯುಲೇಷನ್ ನೀಟಾಗಿ ಆಗೋದಿಲ್ಲ, ಚಲನೆಗಳ ನಿಧಾನತೆ ಆಗ್ತದೆ, ದುರ್ಬಲ ಸಮತೋಲನ ಮತ್ತು ಸಮನ್ವಯ ಆಗ್ತದೆ. ಅಷ್ಟೇ ಅಲ್ಲದೆ ಇಂತಹ ರೋಗಿಗಳು ಆಹಾರವನ್ನು ನುಂಗಲು ಅಥವಾ ಜಗಿಯಲು ಮಾತನಾಡಲು ಕಷ್ಟವಾಗ್ತದೆ, ಮೂತ್ರದ ತೊಂದರೆಗಳನ್ನು ಸಹ ಕಾಣಬಹುದು, ಮಲಬದ್ಧತೆ, ಚರ್ಮದ ಸಮಸ್ಯೆಗಳು, ಖಿನ್ನತೆ, ಭಾವನಾತ್ಮಕ ಬದಲಾವಣೆಗಳು, ನಿದ್ರೆಯ ಅಡಚಣೆಯಂತಹ ಇತರ ರೋಗ ಲಕ್ಷಣಗಳನ್ನು ಸಹ ಇವರು ಅನುಭವಿಸ್ತಾರೆ. ಸೊ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಗವರ್ಮೆಂಟ್ ಸೀಕ್ಸ್ ಅಪ್ ದ ನ್ಯೂ ಪ್ಯಾನಲ್ ಟು ರಿವ್ಯೂ ಆಲ್ ದ NSO ಡೇಟಾ. ಸೊ ಒಂದು ಹೊಸ ಪ್ಯಾನಲ್ಗೆ ಎಲ್ಲ NSO ಡೇಟಾಗಳನ್ನು ಒಂದು ಸತಿ ರಿವ್ಯೂ ಮಾಡಿ ಅಂತ ಗೌರ್ಮೆಂಟ್ ಒಂದು ಸ್ಟೇಟ್ಮೆಂಟನ್ನು ಅಥವಾ ಆಜ್ಞೆಯನ್ನು ಕೊಟ್ಟಿದೆ. ಸೊ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್ ಅಂದರೆ ಏನು, ಇದರ ಕಾರ್ಯ ಏನು, ಇದರ ಹೇಗೆ ಸ್ಟ್ರಕ್ಚರ್ ಹೇಗಿರ್ತದೆ, ಅಧಿಕಾರವನ್ನು ಯಾರು ವಹಿಸಿರ್ತಾರೆ ಅಂದರೆ ಚೇರ್ಪರ್ಸನ್ ಯಾರಿರ್ತಾರೆ, ಮೆಂಬರ್ಸ್ ಯಾರಿರ್ತಾರೆ ಅನ್ನೋ ಕೆಲವು ವಿಷಯವನ್ನು ನೋಡೋಣ. ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್, ರಾಷ್ಟ್ರೀಯ ಅಂಕಿ ಅಂಶ ಕಚೇರಿ ಅಂತ ಏನು ಕರಿತೀವಿ, ಇದು ದೇಶದಲ್ಲಿ ಸಂಖ್ಯಾಶಾಸ್ತ್ರೀಯ ವ್ಯವಸ್ಥೆಯ ಯೋಜಿತ ಅಭಿವೃದ್ಧಿಗಾಗಿ ಇರುವಂತಹ ಒಂದು ಸಂಸ್ಥೆಯಾಗಿದೆ. ಇದು ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದಲ್ಲಿ ಕೆಲಸ ಮಾಡುವಂತಹ ಒಂದು ನೋಡಲ್ ಏಜೆನ್ಸಿಯಾಗಿದೆ. ಪರಿಕಲ್ಪನೆಗಳು ಮತ್ತು ವ್ಯಾಖ್ಯಾನಗಳು, ದತ್ತಾಂಶ ಸಂಗ್ರಹಣೆ ಆಗಿರ್ಬೋದು, ದತ್ತಾಂಶದ ಸಂಸ್ಕರಣೆ ಮತ್ತು ಫಲಿತಾಂಶಗಳ ಪ್ರಸಾರವಾಗುವ ಒಳಗೊಂಡ ಸಂಖ್ಯಾಶಾಸ್ತ್ರದ ಕ್ಷೇತ್ರಗಳಲ್ಲಿ ಮಾನದಂಡಗಳನ್ನು ಮತ್ತು ಮಾನದಂಡಗಳನ್ನು ರೂಪಿಸುತ್ತದೆ, ಅವುಗಳನ್ನು ನಿರ್ವಹಿಸುತ್ತದೆ, ಇದರ ಮುಖ್ಯ ಕೆಲಸ ಆಗಿರ್ತದೆ. ಸೊ ಅಷ್ಟೇ ಅಲ್ಲದೆ ಈ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅನ್ನೋದು ಎರಡು ಆಫೀಸ್ಗಳನ್ನು ಒಳಗೊಂಡಿರ್ತದೆ, ಒಂದು ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಸೇಷನ್ ಅಥವಾ ಆಫೀಸ್, ಮತ್ತು ಕಂಪ್ಯೂಟರ್ ಸೆಂಟರ್ ಆ್ಯಂಡ್ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫೀಸ್. ಸೊ ಇವುಗಳ ಫಂಕ್ಷನ್ಸ್ ಅನ್ನು ನೋಡೋದಾದ್ರೆ, ಇದು ಕೈಗಾರಿಕಾ ಉತ್ಪನ್ನ ಸೂಚಂಕ ಅಂದರೆ IIP ಇಂಡೆಕ್ಸ್ ಆಫ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅನ್ನು ಪ್ರತಿ ತಿಂಗಳು ತ್ವರಿತ ಅಂದಾಜುಗಳ ರೂಪದಲ್ಲಿ ಸಂಗ್ರಹಿಸುತ್ತದೆ ಮತ್ತು ಆ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡ್ತದೆ. ಕೈಗಾರಿಕಾ ವಾರ್ಷಿಕ ಸಮೀಕ್ಷೆಯನ್ನು ಸಹ ಇದು ನಡೆಸ್ತದೆ, ಅಂದರೆ ಆನ್ಯುವಲ್ ಸರ್ವೆ ಆಫ್ ಇಂಡಸ್ಟ್ರಿ, ಮತ್ತು ಸಂಘಟಿತ ಉತ್ಪಾದನಾ ವಲಯಗಳ ಬೆಳವಣಿಗೆ ಹೇಗಿದೆ, ಸಂಯೋಜನೆ ಹೇಗಿದೆ, ರಚನೆಯಲ್ಲಿ ಬದಲಾವಣೆಗಳನ್ನು ಏನಾದರೂ ತರಬೇಕಾ, ಅಥವಾಗಳ ಮೌಲ್ಯಮಾಪನ ಮಾಡುವಂತಹ ಸಂಖ್ಯಾಶಾಸ್ತ್ರೀಯ ಮಾಹಿತಿಯನ್ನು ಸಹ ಇದು ಒದಗಿಸ್ತದೆ. ಸೊ ಮುಂದಿನ ವಿಷಯ ಬಂದ್ಬಿಟ್ಟು ಪ್ಯಾನಲ್ ವಾಂಟ್ಸ್ ಕೂನೋ ಚೀತಾಸ್ ಟು ಅಂಡರ್ಗೋ ದ ಮೆಡಿಕಲ್ ರಿವ್ಯೂ. ಸೊ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಆಫ್ರಿಕಾದಿಂದ ತಂದಿರುವಂತಹ ಚೀನಾಗಳನ್ನು ಮಧ್ಯಪ್ರದೇಶದ ಕೂನೋ ನ್ಯಾಷನಲ್ ಪಾರ್ಕಲ್ಲಿ ಇಡಲಾಗಿದೆ. ಸೊ ಒಂದಾದ್ಮೇಲೆ ಒಂದು ಸಾಯ್ತನೇ ಬರ್ತಿದ್ದಾವೆ, ಹಾಗಾಗಿ ಮೆಡಿಕಲ್ ರಿವ್ಯೂ ಅಲ್ಲಿ ಇಡಬೇಕು ಅನ್ನುವಂತಹ ಒಂದು ಆರ್ಟಿಕಲ್ ಇದಾಗಿದೆ. ಹಾಗಾದರೆ ಭಾರತದಲ್ಲಿ ಇಂಥ ಚೀನಾ ರೀಲೊಕೇಶನ್ ಪ್ರಾಜೆಕ್ಟ್ ವಿಷಯವಾಗಿ ಕೆಲವೊಂದು ಅಂಶಗಳನ್ನು ನೋಡೋದಾದರೆ, ನವದೆಹಲಿ, ಭಾರತವು ಶೀಘ್ರದಲ್ಲೇ ದಕ್ಷಿಣ ಆಫ್ರಿಕಾ ಮತ್ತು ನಮೀಬಿಯಾದಿಂದ ಚಿರತೆಗಳನ್ನು ಮಧ್ಯಪ್ರದೇಶದ ಶಿಯೋಪುರ ಜಿಲ್ಲೆಯ ಕುನೋ ಪಾಲ್ಪುರದಲ್ಲಿ ಕಾಡಿಗೆ ಬಿಡಲಿದೆ. ಇದು ಚೀತಾಗಳ ಖಂಡಾಂತರ ಸ್ಥಳಾಂತರದ ಭಾರತದ ಮಹತ್ವಾಕಾಂಕ್ಷೆ ಯೋಜನೆಯನ್ನು ಆರಂಭಿಸುತ್ತದೆ. ಮುಂದೆ 1947ರಲ್ಲಿ ಛತ್ತೀಸ್ಗಢದಲ್ಲಿ ದೇಶದ ಕೊನೆಯ ಚುಕ್ಕೆಯ ಚಿರತೆ ಸಾವನ್ನಪ್ಪಿತು, ಮತ್ತು 1952ರಲ್ಲಿ ದೇಶದಲ್ಲಿ ಅಳಿವಿನಂಚಿನಲ್ಲಿದೆ ಅಂತ ಇದನ್ನ ಘೋಷಿಸಲಾಯಿತು. ಕೆಲವು ವರ್ಷಗಳ ಹಿಂದೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಚಿರತೆಯ ಮರುಪರಿಚಯ ಯೋಜನೆಯನ್ನ ಸಿದ್ಧಪಡಿಸಿತ್ತು. ಮತ್ತೆ ಈ ಚಿರತೆಗಳ ಬಗ್ಗೆ ಕೆಲವೊಂದು ವಿಷಯವನ್ನ ನೋಡೋದಾದ್ರೆ, ಈ ಚೀತಾ ದೊಡ್ಡ ಬೆಕ್ಕು ಪ್ರಭೇದದಲ್ಲಿ ಅತ್ಯಂತ ಹಳೆಯದಾಗಿದೆ. ಪೂರ್ವಜರು 5 ಮಿಲಿಯನ್ ವರ್ಷಗಳಿಗಿಂತ ಹಿಂದೆ ಮಿಯೋಸಿಸ್ ಯುಗಕ್ಕೆ ಇದನ್ನ ಗುರುತಿಸಬಹುದಾಗಿದೆ. ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ವಾಸಿಸುವ ಚೀತಾ ವಿಶ್ವದ ಅತ್ಯಂತ ವೇಗದ ಭೂಸಸ್ತನೀಯವಾಗಿದೆ. ಮುಂದೆ ಆಫ್ರಿಕನ್ ಚೀತಾ ಬಗ್ಗೆ ಕೆಲವೊಂದು ವಿಷಯವನ್ನು ನೋಡೋದಾದ್ರೆ, ಇದಕ್ಕೆ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಸಿನೋನಿಕ್ಸ್ ಜುಬಾಟಸ್. ಮುಖ್ಯ ಲಕ್ಷಣಗಳು, ಅವು ಸ್ವಲ್ಪ ಕಂದು ಮತ್ತು ಚಿನ್ನದ ಚರ್ಮವನ್ನು ಹೊಂದಿರುತ್ತದೆ. ಇದು ಏಷ್ಯಾದ ಚೀತಾಗಳಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದಪ್ಪದಾಗಿರ್ತದೆ. ಓಕೆ, ಮುಂದೆ ಅವರ ಏಷ್ಯನ್ ಸೋದರ ಸಂಬಂಧಿಗಳಿಗೆ ಹೋಲಿಸಿದರೆ ಅವರ ಮುಖದ ಮೇಲೆ ಹೆಚ್ಚು ಪ್ರಮುಖ ಕಲೆಗಳು ಮತ್ತು ರೇಖೆಗಳನ್ನು ಇವು ಹೊಂದಿರ್ತವೆ. ಎಲ್ಲೆಲ್ಲಿ ಇದು ಕಂಡುಬರ್ತದೆ ಅಂತ ನೋಡೋದಾದ್ರೆ, ಆಫ್ರಿಕಾ ಖಂಡಿಯಾದಂಥ ಸಾವಿರಾರು ಸಂಖ್ಯೆಯಲ್ಲಿ ಇವು ಕಂಡುಬರ್ತದೆ. ರಕ್ಷಣೀಯ ಸ್ಥಿತಿಯನ್ನು ನೋಡೋದಾದ್ರೆ,
IUCN ಅಲ್ಲಿ ಇದನ್ನ ದುರ್ಬಲ ಅಂತ ಲಿಸ್ಟ್ ಮಾಡಲಾಗಿದೆ. ಸೈಟ್ಸ್ ಅಲ್ಲಿ ಅನುಬಂಧ 1 ಮತ್ತೆ ವರ್ಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ವೇಳಾಪಟ್ಟಿ 2 ರಲ್ಲಿ ಇದನ್ನ ಸೇರಿಸಲಾಗಿದೆ. ಸೊ ಮುಂದೆ ಏಷಿಯಾಟಿಕ್ ಚೀತಾ, ಇದನ್ನ ಅಸಿನೋಸಿಕ್ ಬುಜಾಟಸ್ ವೆನಾಟಿಕಸ್ ಅಂತ ಕರೀತಾರೆ. ಇದರ ಗುಣಲಕ್ಷಣಗಳನ್ನ ನೋಡೋದಾದ್ರೆ ಆಫ್ರಿಕನ್ ಚೀತಾಗಳಿಗಿಂತ ಸ್ವಲ್ಪ ಚಿಕ್ಕದಾಗಿರ್ತವೆ. ಮುಂದೆ ಅವುಗಳು ಮಸುಕಾದ ಹಳದಿ ಬಣ್ಣದ ಜಿಂಕೆ ಬಣ್ಣದ ಚರ್ಮವನ್ನು ಹೊಂದಿದೆ. ಅವುಗಳ ದೇಹದ ಕೆಳಗೆ ವಿಶೇಷವಾಗಿ ಹೊಟ್ಟೆಯ ಮೇಲೆ ಹೆಚ್ಚಿನ ತುಪ್ಪಳವನ್ನು ಇವು ಹೊಂದಿರ್ತವೆ. 100ಕ್ಕಿಂತ ಕಡಿಮೆ ವ್ಯಕ್ತಿಗಳು ಇಲ್ಲಿ ವ್ಯಕ್ತಿಗಳು ಬಂದ್ಬಿಟ್ಟು ಚೀತಾ ಬಗ್ಗೆ ಹೇಳ್ತಿದ್ದಾರೆ. ಉಳಿದಿರುವ ಇರಾನ್ನಲ್ಲಿ ಮಾತ್ರ ಇವು ಕಂಡು ಬರ್ತದೆ. ರಕ್ಷಣೀಯ ಸ್ಥಿತಿಯನ್ನು ನೋಡೋದಾದ್ರೆ IUCN ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ ಅಥವಾ ವಿವರ್ಷಾತ್ಮಕವಾಗಿ ಅಳಿವಿನಂಚಿನಲ್ಲಿದೆ ಅಂತ ಇದನ್ನ ಗುರುತಿಸಲಾಗಿದೆ. ಸೈಟ್ಸ್ ಅಲ್ಲಿ ಅನುಬಂಧ 1 ಮತ್ತೆ WP ಅಲ್ಲಿ ಶೆಡ್ಯೂಲ್ ವೇಳಾಪಟ್ಟಿ 2 ಅಲ್ಲಿ ಇದನ್ನ ಸೇರಿಸಲಾಗಿದೆ. ಮುಂದಿನ ಆರ್ಟಿಕಲ್, ಚೈನಾ ಈವೆಂಟ್ ರೈಸಸ್ ಅ ಕನ್ಸರ್ನ್ ಓವರ್ ದ ಇಂಡಿಯಾಸ್ ಓನ್ಲಿ ಆಪ್. ಸೊ ಅಂದ್ರೆ ಈ ಹುಲ್ಲು ಗಿಬ್ಬನ್ಸ್ ಅಂತ ಏನ್ ಹೇಳ್ತೀವಿ, ಇದು ಆಲ್ರೆಡಿ ಹೈ ರಿಸ್ಕ್ ಆಫ್ ಎಕ್ಸ್ಟೆನ್ಷನ್ಗೆ ಹೋಗ್ಬಿಟ್ಟಿದೆ. ಸೊ ಯಾವುದೋ ಒಂದು ಚೈನಾದಲ್ಲಿ ನಡೆದಂತಹ ಒಂದು ಎನ್ವಿರಾನ್ಮೆಂಟ್ ಈವೆಂಟ್ ಅಲ್ಲಿ ಇದರ ಬಗ್ಗೆ ಕನ್ಸರ್ನ್ ಅನ್ನ ಕಳವಳವನ್ನ ವ್ಯಕ್ತಪಡಿಸಿದೆ. ಹಾಗಾದ್ರೆ ಹೆವ್ಲಾಕ್ ಗಿಬ್ಬನ್ಸ್ ಬಗ್ಗೆ ಕೆಲವೊಂದು ವಿಷಯವನ್ನ ನೋಡೋಣ. ಹುಲು ಗಿಬ್ಬನ್, ಇದು ಬಾಲವಿಲ್ಲದ ಹುಲು ಗಿಬ್ಬನ್ ಭಾರತದಲ್ಲಿ ಕಂಡುಬರುವ ಏಕೈಕ ವಾನರವಾಗಿದೆ. ಪೂರ್ವ ಬಾಂಗ್ಲಾದೇಶ, ಈಶಾನ್ಯ ಭಾರತ ಮತ್ತು ನೈಋತ್ಯ ಚೀನಾದಲ್ಲಿ ಇದು ಕಂಡುಬರ್ತದೆ. ಸೊ ಹುಲು ಗಿಬ್ಬನ್ 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ವೆಸ್ಟರ್ನ್ ಹುಲು ಗಿಬ್ಬನ್, ಈಸ್ಟರ್ನ್ ಅಥವಾ ಪಾಶ್ಚಾತ್ಯ ಹುಲು ಗಿಬ್ಬನ್. ಇದು ಬ್ರಹ್ಮಪುತ್ರ ನದಿಯ ದಕ್ಷಿಣ ಮತ್ತು ದಿಬಾಂಗ್ ನದಿಯ ಪೂರ್ವದ ನಡುವೆ ನಿರ್ಬಂಧಿಸಲ್ಪಟ್ಟ ಈಶಾನ್ಯದ ಎಲ್ಲಾ ರಾಜ್ಯಗಳಲ್ಲೂ ಕಂಡುಬರ್ತದೆ ಮತ್ತು ಭಾರತದ ಹೊರಗೆ ಮತ್ತು ಪೂರ್ವ ಬಾಂಗ್ಲಾದೇಶ ಮತ್ತು ವಾಯುವ ಮಯನ್ಮಾರ್ ಅಲ್ಲೂ ಸಹ ಕಂಡುಬರ್ತದೆ. ಇದನ್ನ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ರೆಡ್ ಲಿಸ್ಟ್ ಅಳಿಯಲ್ಲಿ ಅಳಿವಿನಂಚಿನಲ್ಲಿರುವ ಎನ್ನುವ ಪಟ್ಟಿಗೆ ಸೇರಿಸಲಾಗಿದೆ. ಮುಂದೆ ಈಸ್ಟರ್ನ್ ಹುಲಾಕ್ ಗಿಬ್ಬನ್ಸ್ ಬಗ್ಗೆ ನೋಡೋದಾದ್ರೆ, ಇದು ಭಾರತದ ಅರುಣಾಚಲ ಪ್ರದೇಶ, ಅಸ್ಸಾಂ, ಭಾರತದ ಹೊರಗಿನ ದಕ್ಷಿಣ ಚೀನಾ, ಈಶಾನ್ಯ ಮಯನ್ಮಾರ್ ನಿರ್ದಿಷ್ಟ ಪ್ರದೇಶಗಳಲ್ಲಿ ಕಂಡುಬರ್ತದೆ. ಇದನ್ನ IUCN ರೆಡ್ ಲಿಸ್ಟ್ ಅಲ್ಲಿ ದುರ್ಬಲ ಎಂದು ಪಟ್ಟಿ ಮಾಡಲಾಗಿದೆ. ಭಾರತದಲ್ಲಿ ಎರಡೂ ಪ್ರಭೇದಗಳನ್ನ ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಶೆಡ್ಯೂಲ್ 1 ಅಲ್ಲಿ ಇದನ್ನ ಪಟ್ಟಿ ಮಾಡಲಾಗಿದೆ. ಸೊ ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಲೈಟಿಂಗ್ ನಾಟ್ ಎ ನ್ಯಾಚುರಲ್ ಡಿಸಾಸ್ಟರ್ ಸೇಸ್ ಸೆಂಟರ್ಸ್. ಅಂದ್ರೆ ಮಿಂಚು ಒಂದು ನ್ಯಾಚುರಲ್ ಡಿಸಾಸ್ಟರ್ ಅಲ್ಲ ಅಂತ ಕೇಂದ್ರ ಸರ್ಕಾರ ಹೇಳಿದೆ, ಯೂನಿಯನ್ ಹೇಳಿದೆ. ಸೊ ಹಾಗಾದ್ರೆ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಲೈಟಿಂಗ್ ಅಂತಂದ್ರೆ ಏನು, ಇದು ಹೇಗೆ ಉಂಟಾಗ್ತದೆ ಅನ್ನೋದನ್ನ ಜಿಯೋಗ್ರಫಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋಣ. ನೈಸರ್ಗಿಕ ಕಾರಣಗಳಿಂದಾಗಿ ಆಗುತ್ತಿರುವಂತಹ ಆಕಸ್ಮಿಕ ಸಾವುಗಳಲ್ಲಿ ಮಿಂಚು ಸಹ ಒಂದು ದೊಡ್ಡ ಕೊಡುಗೆಯನ್ನು ನೀಡುತ್ತದೆ. ಸೊ ಇದು ವಾತಾವರಣದಲ್ಲಿ ವಿದ್ಯುತ್ ಶಕ್ತಿಯ ಅತ್ಯಂತ ತ್ವರಿತ ಮತ್ತು ಬೃಹತ್ ಬಿಡುಗಡೆಯಾಗಿದೆ. ಇದು ಮೋಡ ಮತ್ತು ನೆಲದ ನಡುವೆ ಅಥವಾ ಮೋಡದೊಳಗೆ ಅತ್ಯಂತ ಕಡಿಮೆ ಅವಧಿಯ ಮತ್ತು ಹೆಚ್ಚಿನ ವೋಲ್ಟೇಜ್ ನೈಸರ್ಗಿಕ ವಿದ್ಯುತ್ ವಿಸರ್ಜನೆಯ ಪ್ರಕ್ರಿಯೆಯಾಗಿದೆ. ಇದರೊಂದಿಗೆ ಪ್ರಕಾಶಮಾನವಾದ ಮಿಂಚು ಮತ್ತು ಶಬ್ದ ಮತ್ತು ಕೆಲವೊಂದ್ಸತಿ ಗುಡುಗು ಮಿಂಚು ಎರಡು ಒಟ್ಟಿಗೆ ಬರ್ತದೆ ಅನ್ನೋದನ್ನ ಈ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾರೆ. ಮುಂದೆ ಇಂಟರ್ ಕ್ಲೌಡ್ ಅಥವಾ ಇಂಟ್ರಾ ಕ್ಲೌಡ್ ಮಿಂಚು ಗೋಚರಿಸುತ್ತದೆ ಮತ್ತು ನಿರುಪದ್ರವಿ ಆಗಿರ್ತದೆ, ಅಂದ್ರೆ ಹಾರ್ಮ್ಲೆಸ್ ಆಗಿರ್ತದೆ. ಕೆಲವೊಂದ್ಸತಿ ಕ್ಲೌಡ್ ಟು ಗ್ರೌಂಡ್ ಮಿಂಚು ಹಾನಿಕಾರಿಯಾಗಿರ್ತದೆ, ಏಕೆಂದ್ರೆ ಹೆಚ್ಚಿನ ವಿದ್ಯುತ್ ವೋಲ್ಟೇಜ್ ಮತ್ತು ವಿದ್ಯುತ್ ಪ್ರವಾಹ ವಿದ್ಯುತ್ ಘಾತಕ್ಕೆ ಕಾರಣವಾಗ್ತದೆ. ಸೊ ಹಾಗಾದ್ರೆ ಹೇಗೆ ಈ ಪ್ರೋಸೆಸ್ ಆಗುತ್ತೆ ಅಂತ ನೋಡೋಣ. ಸೊ ಇದು ಮೋಡದ ಮೇಲ್ಭಾಗ ಮತ್ತು ಕೆಳಭಾಗದ ನಡುವಿನ ವಿದ್ಯುತ್ ಆವೇಶದಲ್ಲಿನ ವ್ಯತ್ಯಾಸದ ಪರಿಣಾಮ. ಸೊ ಇಲ್ಲಿ ಒಂದು ಮೋಡ ಇರ್ತದೆ ಅಂತಂದ್ರೆ ಇದರ ಮೇಲ್ಭಾಗ, ಇದರ ಕೆಳಭಾಗ, ಇದರ ಮಧ್ಯೆ ಏನಾಗುತ್ತದೆ ಅನ್ನುವ ವಿವರಣೆಯನ್ನ ನಾವು ನೋಡೋಣ. ಸೊ ಮಿಂಚು ಉತ್ಪಾದಿಸುವ ಮೋಡಗಳು ಸಾಮಾನ್ಯವಾಗಿ ಸುಮಾರು 10 ರಿಂದ 12 ಕಿಲೋಮೀಟರ್ ಎತ್ತರವಾಗಿರ್ತದೆ. ಅವುಗಳ ತಳವು ಭೂಮಿಯ ಮೇಲ್ಮೈಯಿಂದ 1 ರಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮೇಲಿನ ತಾಪಮಾನವು -35 ಡಿಗ್ರಿ ಸೆಲ್ಸಿಯಸ್ನಿಂದ -45 ಡಿಗ್ರಿ ಸೆಲ್ಸಿಯಸ್ ಇರ್ತದೆ. ಸೊ ಇದು ಮೋಡ ಬಂದ್ಬಿಟ್ಟು ಎಷ್ಟು ಎತ್ತರವಾಗಿರ್ತದೆ, 10 ರಿಂದ 12 ಕಿಲೋಮೀಟರ್. ಇಲ್ಲಿ ಭೂಮಿ ಇದೆ ಅಂತಂದ್ರೆ ಭೂಮಿಯಿಂದ ಎಷ್ಟು ದೂರದಲ್ಲಿರ್ತದೆ, 1 ರಿಂದ 2 ಕಿಲೋಮೀಟರ್. ಓಕೆ, ಸೊ ಇದರ ಮೇಲಿನ ತಾಪಮಾನ, ಇಲ್ಲಿ ಮೇಲಿನ ತಾಪಮಾನ ಟೆಂಪರೇಚರ್ ಅಟ್ ದ ಟಾಪ್ ರೇಂಜ್ ಎಷ್ಟಿರ್ತದೆ ಅಂತಂದ್ರೆ -35 ಡಿಗ್ರಿ ಸೆಲ್ಸಿಯಸ್ ಟು -45 ಡಿಗ್ರಿ ಸೆಲ್ಸಿಯಸ್. ಮುಂದೆ ಮೋಡದಲ್ಲಿ ನೀರಿನ ಆವಿಯು ಮೇಲಕ್ಕೆ ಚಲಿಸಿದಂತೆ ತಾಪಮಾನ ಕಡಿಮೆಯಾಗುವುದರಿಂದ ಅದು ನೀರಿನ ಘನೀಕರಣಕ್ಕೆ ಕಾರಣವಾಗ್ತದೆ. ಈ ಪ್ರಕ್ರಿಯೆಯಲ್ಲಿ ಭಾರಿ ಪ್ರಮಾಣದ ಶಾಖವು ಉತ್ಪತ್ತಿಯಾಗುತ್ತದೆ. ಇದು ನೀರಿನ ಅಣಗಳನ್ನ ಮತ್ತಷ್ಟು ಮೇಲಕ್ಕೆ ತಳ್ಳುತ್ತದೆ. ಸೊ ಏನಾಗ್ತದೆ ಅಂತಂದ್ರೆ ನೀರಿದೆ ಅಂತ ತಿಳ್ಕೊಳ್ಳಿ. ಸೊ ಕೆರೆ, ಬಾವಿ ಅಥವಾ ವಾಟ್ ಎವರ್ ದ ವಾಟರ್ ರಿಸೋರ್ಸಸ್ ಏನಿದೆ,
ಇಲ್ಲಿ ನೀರು ಆವಿಯಾಗ್ತಾ ಹೋಗ್ತದೆ ಓಕೆ ಹೀಟ್ ಆಗೋದ್ರಿಂದ ಇದು ಆವಿಯ ರೂಪದಲ್ಲಿ ಮೇಲೆ ಹೋಗ್ತದೆ ಸೊ ಈ ಆವಿ ಈ ಕ್ಲೌಡ್ಗಳಿಗೆ ಫಾರ್ಮೇಷನ್ ಅನ್ನು ಮಾಡ್ತದೆ ಸೊ ಯಾವಾಗ ಈ ನೀರಿನ ಆವಿಯು ಮೇಲಕ್ಕೆ ಚಲಿಸಿದಂತೆ ತಾಪಮಾನ ಕಡಿಮೆ ಆಗ್ತದೆ ಸೊ ಯಾವಾಗೆಲ್ಲ ಇದು ಇಲ್ಲಿ ಇದು ಆವಿ ಮೇಲೆ ಹೋಗ್ತಿದ್ದಂಗೆ ಇಲ್ಲಿ ಏನಾಗುತ್ತೆ ತಾಪಮಾನ ಕಡಿಮೆ ಆಗ್ತದೆ ಸೊ ಇಲ್ಲಿ ಪುಶ್ ಮಾಡೋದ್ರಿಂದ ಇಲ್ಲಿ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ ಓಕೆ ಸೊ ಮುಂದೆ ಅವು ಶೂನ್ಯಕ್ಕಿಂತ ಕಡಿಮೆ ತಾಪಮಾನಕ್ಕೆ ಚಲಿಸಿದಂತೆ ಅದಕ್ಕೆ ನಾನು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ದು ಈ ಟಾಪ್ ಅಲ್ಲಿ ಎಷ್ಟು ಟೆಂಪರೇಚರ್ ಇರುತ್ತೆ ಅಂದ್ರೆ -35 ಡಿಗ್ರಿ ಅತ್ಯಂತ ತಾಪಮಾನ ಕೆಲವೊಂದ್ಸತಿ ಶೂನ್ಯಕ್ಕೂ ಸಹ ಹೋಗಿ ಮೈನಸ್ಗೆ ರೀಚ್ ಆಗುವಂತ ಸಾಧ್ಯತೆ ಇರ್ತದೆ ಸೊ ಯಾವಾಗ ಈ ಮೈನಸ್ ಲೆವೆಲ್ ಒಳಗೆ ಟೆಂಪರೇಚರ್ ರೀಚ್ ಆಗುತ್ತೋ ಆಗ ಹನಿಗಳು ಸಣ್ಣ ಮಂಜುಗಡ್ಡೆಯ ಹರಳುಗಳಾಗಿ ಬದಲಾಗುತ್ತವೆ ಅವು ಮೇಲಕ್ಕೆ ಮುಂದುವರೆದಂತೆ ಅವು ದ್ರವ್ಯರಾಶಿಯನ್ನ ಒಟ್ಟುಗೂಡಿಸುತ್ತವೆ ಅವು ಎಷ್ಟು ಭಾರವಾಗ್ತದೆ ಅಂತಂದ್ರೆ ಈ ಕೆಳಗಡೆಗೆ ಇಳಿಗೆ ಇಳಿಯಲು ಆರಂಭಿಸುತ್ತದೆ ಅದನ್ನೇ ನಾವು ರೈನ್ ಅಂತ ನೋಡ್ತೀವಿ ಓಕೆ ಸೊ ಆವಿಯಾಗುತ್ತೆ ಆವಿಯಾಗಿದ್ದು ಘನೀಕರಣ ಆಗ್ತದೆ ಇಲ್ಲಿ ಡ್ರಾಪ್ಲೆಟ್ಸ್ ವಾಟರ್ ಡ್ರಾಪ್ಲೆಟ್ಸ್ ಆಗುತ್ತೆ ಇಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆಗಿರೋದ್ರಿಂದ ಅದು ಮಂಜುಗಡ್ಡೆ ಆಗ್ತಿರ್ತದೆ ಮತ್ತೆ ಭಾರ ಆಗುತ್ತೆ ಎಷ್ಟು ಭಾರ ಆಗುತ್ತೆ ಅಂತಂದ್ರೆ ಅದು ಹನಿಗಳಾಗಿ ಮಳೆ ಆಗಿ ಕೆಲವೊಂದ್ಸತಿ ಸ್ನೋ ಫಾಲ್ ಸಹ ಆಗಿ ಇಳೆಗೆ ಇಳಿಯುತ್ತೆ ಇದು ಸಣ್ಣ ಮಂಜುಗಡ್ಡೆಯ ಹರಳುಗಳು ಮೇಲಕ್ಕೆ ಚಲಿಸುವ ವ್ಯವಸ್ಥೆಗೆ ಕಾರಣವಾಗುತ್ತದೆ ಮತ್ತು ದೊಡ್ಡವು ಕೆಳಗೆ ಬರುತ್ತವೆ ಪರಿಣಾಮವಾಗಿ ಉಂಟಾಗುವ ಘರ್ಷಣೆಯಲ್ಲಿ ಎಲೆಕ್ಟ್ರಾನ್ಗಳು ಬಿಡುಗಡೆಯನ್ನ ಪ್ರಚೋದಿಸುತ್ತವೆ ಈ ಪ್ರಕ್ರಿಯೆಯು ವಿದ್ಯುತ್ ಕಿಡಿಗಳ ಉತ್ಪಾದನೆಗೆ ಹೋಲುತ್ತದೆ ಚಲಿಸುವ ಮುಕ್ತ ಎಲೆಕ್ಟ್ರಾನ್ಗಳು ಹೆಚ್ಚು ಘರ್ಷಣೆಗಳನ್ನು ಉಂಟು ಮಾಡುತ್ತವೆ ಮತ್ತು ಹೆಚ್ಚಿನ ಎಲೆಕ್ಟ್ರಾನ್ಗಳು ಸರಪಳಿ ಪ್ರಕ್ರಿಯೆಗೆ ಕಾರಣವಾಗ್ತದೆ ಸೊ ಯಾವಾಗ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಮಂಜುಗಡ್ಡೆ ಆಕಾರ ಆಗ್ತಿರ್ತದೆ ಇಲ್ಲಿ ಬಿಸಿ ಗಾಳಿ ಮೇಲೇರ್ತಾ ಹೋಗ್ತಿದೆ ಸೊ ಇವೆರಡರ ಮಧ್ಯೆ ಟೆಂಪರೇಚರ್ ಡಿಫ್ರೆನ್ಸ್ ಇರೋದ್ರಿಂದ ಒಂದು ಕ್ಲಾಶ್ ಉಂಟಾಗ್ತದೆ ಅಥವಾ ನಾವೇನು ಹೇಳ್ತೀವಿ ಒಂದು ಕೊಲಿಷನ್ಗೆ ಕಾರಣ ಆಗ್ತದೆ ಸೊ ಇಂತಹ ಘರ್ಷಣೆಗಳಿಂದ ಈ ವಿದ್ಯುತ್ ಕಿಡಿಗಳು ಉತ್ಪಾದನೆ ಆಗ್ತದೆ ಮತ್ತೆ ಮುಕ್ತವಾದ ಎಲೆಕ್ಟ್ರಾನ್ಗಳು ಹೆಚ್ಚು ಕೊಲಿಷನ್ಗೆ ಉಂಟಾಗೋದ್ರಿಂದ ಇಂತಹ ಎಲೆಕ್ಟ್ರಾನ್ ಬಿಡುಗಡೆಯನ್ನ ನಾವು ನೋಡ್ತೀವಿ ಅಥವಾ ವಿದ್ಯುತ್ ಕಿಡಿಗಳನ್ನ ನಾವು ನೋಡ್ತೀವಿ ಸೊ ಈ ಪ್ರೋಸೆಸ್ ಆಗ್ಬೇಕಾದ್ರೆ ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ಪಾರ್ಟಿಕಲ್ ಅನ್ನ ನೋಡ್ತೀವಿ ಮಧ್ಯಭಾಗದಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ ನ ನೋಡ್ತೀವಿ ಸೊ ಯಾವಾಗ ಪಾಸಿಟಿವ್ಲಿ ನೆಗೆಟಿವ್ಲಿ ಅಪೋಸಿಟ್ ಚಾರ್ಜ್ ಪಾರ್ಟಿಕಲ್ ಇರ್ತವೋ ಅಂತಹ ಸಂದರ್ಭದಲ್ಲಿ ಹೆಚ್ಚು ಘರ್ಷಣೆ ಆಗ್ತದೆ ಮತ್ತು ವಿದ್ಯುತ್ ಉತ್ಪತ್ತಿ ಆಗ್ತದೆ ಸೊ ಈ ಪ್ರಕ್ರಿಯೆಯು ಮೋಡದ ಮೇಲಿನ ಪದರವು ಧನಾತ್ಮಕವಾಗಿ ಚಾರ್ಜ್ ಆಗುತ್ತದೆ ಮತ್ತು ಮಧ್ಯದ ಪದರವು ನಕಾರಾತ್ಮಕವಾಗಿ ಚಾರ್ಜ್ ಆಗುತ್ತದೆ ಕಡಿಮೆ ಸಮಯದಲ್ಲಿ ಲಕ್ಷಣಗಳಿಂದ ಮಿಲಿಯನ್ ಲಕ್ಷಗಳಿಂದ ಮಿಲಿಯನ್ ಆಂಪರ್ಗಳ ಶ್ರೇಣಿಯ ಒಂದು ದೊಡ್ಡ ಪ್ರವಾಹವು ಪದರಗಳ ನಡುವೆ ಹರಿಯಲು ಆರಂಭಿಸುತ್ತದೆ ಈ ಶಾಖವು ಉತ್ಪಾದಿಸುತ್ತದೆ ಇದು ಮೋಡದ ಎರಡು ಪದರಗಳ ನಡುವೆ ಗಾಳಿಯ ಸ್ತಂಭವ ಬಿಸಿಗೆ ಕಾರಣವಾಗ್ತದೆ ಸೊ ಯಾವಾಗ ಇಲ್ಲಿ ಮೋಡದ ಮೇಲೆ ಮತ್ತು ಮಧ್ಯದ ಪದರಗಳಲ್ಲಿ ಒಂದು ಟೆಂಪರೇಚರ್ ಡಿಫ್ರೆನ್ಸ್ ಆಗುತ್ತೋ ಪಾಸಿಟಿವ್ಲಿ ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರಾನ್ಸ್ ಫ್ರೀ ಆಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಆಗ ಗಾಳಿಯ ಸ್ತಂಭದ ಬಿಸಿಗೆ ಕಾರಣವಾಗ್ತದೆ ಈ ಶಾಖದಿಂದಾಗಿಯೇ ಮಿಂಚಿನ ಸಮಯದಲ್ಲಿ ಗಾಳಿ ಸ್ತಂಭವು ಕೆಂಪು ಬಣ್ಣಕ್ಕೆ ಕಾಣುತ್ತದೆ ಸೊ ಬಿಸಿಯಾದ ಗಾಳಿಯ ಕಾಲಮ್ ವಿಸ್ತರಿಸುತ್ತದೆ ಮತ್ತು ಅಘಾತ ತರಂಗಗಳನ್ನ ಉತ್ಪಾದಿಸುತ್ತದೆ ಇದು ಗುಡುಗಿನ ಶಬ್ದಗಳಿಗೆ ಕಾರಣವಾಗ್ತದೆ ಸೊ ಯಾವಾಗೆಲ್ಲ ಹೀಟ್ ನೀವು ಯಾವುದೋ ಒಂದು ಪಾತ್ರೆಯಲ್ಲಿ ನೀರನ್ನ ತಗೊಂಡು ಹೀಟ್ ಮಾಡ್ತಿದ್ರೆ ಅದು ಎವಾಪರೇಟ್ ಆಗಿ ವೇಪರ್ಸ್ ಅಂದ್ರೆ ಆವಿಯಾಗಿ ಹೋಗ್ತದೆ ಸೊ ಈ ಬಿಸಿ ಗಾಳಿ ಏನಾಗುತ್ತದೆ ಅಂತಂದ್ರೆ ವಿಸ್ತರಿಸ್ತದೆ ಅಂದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಸೊ ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಅವಾಗ ಒಂದು ಶಾಕ್ ವೇವ್ಸ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಅಂತ ಆದ್ರೆ ಅಘಾತ ತರಂಗಗಳನ್ನ ಉತ್ಪತ್ತಿ ಮಾಡ್ತದೆ ಸೊ ಇಂತಹ ಅಘಾತ ತರಂಗಗಳು ಉತ್ಪತ್ತಿ ಆಗೋದ್ರಿಂದ ಗುಡುಗಿನ ಶಬ್ದಕ್ಕೂ ಸಹ ಇದು ಕಾರಣ ಆಗ್ತದೆ ಮುಂದೆ ಭಾರತದಲ್ಲಿ ಹೆಚ್ಚಿದ ಮಿಂಚಿನ ದಾಳಿಗಳು ಮಿಂಚಿನ ಸ್ಥಿತಿಸ್ಥಾಪಕ ಇಂಡಿಯಾ ಕ್ಯಾಂಪೇನ್ ಇತ್ತೀಚೆಗೆ ಬಿಡುಗಡೆ ಮಾಡಿದ ಮಿಂಚಿನ ಕುರಿತು ಭಾರತದ ಎರಡನೇ ವಾರ್ಷಿಕ ವರದಿಯ ಪ್ರಕಾರ ಏಪ್ರಿಲ್ 2020 ಮತ್ತು ಮಾರ್ಚ್ 2021 ನಡುವೆ ಭಾರತದಲ್ಲಿ 18.8 ಮಿಲಿಯನ್ ಮಿಂಚಿನ ದಾಳಿಗಳು ದಾಖಲೆಯಾಗಿದೆ ಸೊ ಇದನ್ನ ಇಂಗ್ಲಿಷ್ನಲ್ಲಿ LRIC ಲೈಟ್ನಿಂಗ್ ರೆಸಿಲೆಂಟ್ ಇಂಡಿಯಾ ಕ್ಯಾಂಪೇನ್ ಸೊ ಈ ಲೈಟ್ನಿಂಗ್ ಇಂಡಿಯಾ ರೆಸಿಲೆನ್ಸ್ ಇಂಡಿಯಾ ಕ್ಯಾಂಪೇನ್ ಸೊ ಜಾಯಿಂಟ್ಲಿ ಇನಿಷಿಯೇಟಿವ್ ಆಫ್ ಕ್ಲೈಮೇಟ್ ರೆಸಿಲೆಂಟ್ ಅಬ್ಸರ್ವಿಂಗ್ ಸಿಸ್ಟಮ್ ಪ್ರಮೋಷನ್ ಕೌನ್ಸಿಲ್ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇಂಡಿಯಾ ಮೆಟರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಯೂನಿಯನ್ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ವರ್ಲ್ಡ್ ವಿಷನ್ ಇಂಡಿಯಾ ಮತ್ತೆ ಯುನಿಸೆಫ್ ಅಮಾಂಗ್ ಅದರ್ಸ್ ಈ ಅಭಿಯಾನವು 2022 ವೇಳೆಗೆ ಸಾವಿನ ಸಂಖ್ಯೆಯನ್ನ ವರ್ಷಕ್ಕೆ 1200ಕ್ಕಿಂತ ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಅಷ್ಟೇ ಅಲ್ಲದೆ
ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ 34% ಹೆಚ್ಚಳವಾಗಿದೆ. ಏಪ್ರಿಲ್ 2019 ಮತ್ತು ಮಾರ್ಚ್ 2020 ರ ನಡುವೆ ಕನಿಷ್ಠ 13.8 ಮಿಲಿಯನ್ ಮುಷ್ಕರಗಳು ದಾಖಲೆಯನ್ನು ಹೊಂದಿದ್ದಾವೆ. ಮುಂದಿನ ಆರ್ಟಿಕಲ್ ಬಂದ್ಬಿಟ್ಟು ಮಾತೃಪೂರ್ಣ ಮತ್ತು ಮಾತೃವಂದನಾ ಸ್ಕೀಮ್ಸ್ ಟು ಕಂಟಿನ್ಯೂ. ವಿಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಮಿನಿಸ್ಟ್ರಿ ಲಕ್ಷ್ಮಿ ಹೆಬಾಲ್ಕರ್ ಆನ್ ಸ್ಯಾಟರ್ಡೇ ಡಿಸ್ಮಿಸ್ ದ ರೀ ಪೋಸ್ಟ್ ದ ಟೂ ವಿಮೆನ್ ವೆಲ್ಫೇರ್ ಸ್ಕೀಮ್ಸ್ ದಟ್ ಈಸ್ ಮಾತೃಪೂರ್ಣ ಅಂಡ್ ಮಾತೃವಂದನಾ ವಿಲ್ ಬಿ ಡ್ರಾಪ್ಡ್ ಆಸ್ ದೇರ್ ಈಸ್ ನೋ ಮೆನ್ಷನ್ ಆಫ್ ದ ಸ್ಕೀಮ್ಸ್ ಇನ್ ದ ರೀಸೆಂಟ್ ಬಜೆಟ್. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಮಿನಿಸ್ಟ್ರಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಒಂದು ರಿಪೋರ್ಟ್ ಬಂದಿತ್ತು. ಅಲ್ಲಿ ಏನಂತಂದ್ರೆ ಈಗಿರುವಂತಹ ಎರಡು ಮಹಿಳೆಯರಿಗೆ ಸಂಬಂಧಿಸಿದಂತಹ ವೆಲ್ಫೇರ್ ಸ್ಕೀಮ್ಗಳು ಮಾತೃಪೂರ್ಣ ಮತ್ತು ಮಾತೃವಂದನನ್ನ ಡ್ರಾಪ್ ಮಾಡಲಾಗಿದೆ. ಯಾಕಂದ್ರೆ ಬಜೆಟ್ನಲ್ಲಿ ಇದ್ರ ಬಗ್ಗೆ ಯಾವುದೇ ಒಂದು ಪ್ರಸ್ತಾಪನೆ ಮಾಡಲಾಗಿರ್ಲಿಲ್ಲ ಅನ್ನುವಂಥ ಒಂದು ರಿಪೋರ್ಟ್ ಬಂದಿತ್ತು. ಅದನ್ನ ಡಿಸ್ಮಿಸ್ ಮಾಡಿಬಿಟ್ಟು ಇಲ್ಲ, ಈ ಎರಡೂ ಸ್ಕೀಮ್ಗಳು ನಾವು ಕಂಟಿನ್ಯೂ ಮಾಡ್ತೀವಿ, ಯಾಕಂತಂದ್ರೆ ಇದು ನ್ಯೂಟ್ರಿಷನಲ್ ನೀಡ್ಸ್ ಆಫ್ ದ ವಿಮೆನ್ ಮೀಟ್ ಮಾಡೋದಕ್ಕೆ ಇರುವಂತಹ ಬಹುಮುಖ್ಯ ಕಾರ್ಯಕ್ರಮಗಳು ಅನ್ನೋದನ್ನ ಹೇಳಿದ್ದಾರೆ. ದೇರ್ ಇಸ್ ನೋ ಕ್ವೆಶನ್ ಆಫ್ ಡ್ರಾಪಿಂಗ್ ದೆಮ್, ಯಾವುದೇ ಪ್ರಶ್ನೆ ಇಲ್ಲ ಅದನ್ನ ಕೈಬಿಡುವಂಥದ್ದು, ಅದ್ರ ಬದಲಾಗಿ ಇನ್ನ ಎಫಿಷಿಯೆಂಟ್ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದನ್ನ ಇವರು ಹೇಳಿದ್ದಾರೆ. ಸೊ ಹಾಗಾದ್ರೆ ಮಾತೃಪೂರ್ಣ ಯೋಜನೆ ಅಂತಂದ್ರೆ ಏನು ಅಂತಂದ್ರೆ ನ್ಯೂಟ್ರಿಷನಲ್ ನೀಡ್ಸ್ ಆಫ್ ದ ಪ್ರೆಗ್ನೆಂಟ್ ಅಂಡ್ ದ ಲ್ಯಾಕ್ಟೇಟಿಂಗ್ ವುಮೆನ್ ಇನ್ ದ ರೂರಲ್ ಏರಿಯಾದಲ್ಲಿ ಅವರಿಗೆ ಪೌಷ್ಟಿಕಾಂಶದ ಕೊರತೆಗಳನ್ನ ನೀಗಿಸಕ್ಕೆ ಇರುವಂತಹ ಕಾರ್ಯಕ್ರಮ. ಯಾರಿಗೆ? ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ ಅಂದ್ರೆ ಹಾಲುಣಿಸುವ ತಾಯಂದಿರಿಗೆ ಮತ್ತು ಗರ್ಭಿಣಿಯರಿಗೆ ಒಂದು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಅನ್ನ ಕೊಡುವಂತಹ ಕಾರ್ಯಕ್ರಮ ಎಕ್ಸ್ಪೆಷಲಿ ರೂರಲ್ ಏರಿಯಾದಲ್ಲಿ, ಅದು ಮಾತೃಪೂರ್ಣ ಯೋಜನಾ. ಮಾತೃವಂದನಾ ಯೋಜನಾ ಬಂದ್ಬಿಟ್ಟು ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಓಕೆ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್. ಸೊ ಇದರಲ್ಲಿ 5,000 ರೂಪಾಯಿಗಳನ್ನ ಪ್ರೆಗ್ನೆಂಟ್ ವುಮೆನ್ಗೆ ಮತ್ತೆ ಲ್ಯಾಕ್ಟೇಟಿಂಗ್ ಮದರ್ಗೆ ಅವರ ಅಕೌಂಟಿಗೆ ಡೈರೆಕ್ಟ್ ಆಗಿ 5,000 ರೂಪೀಸ್ನ ನ್ಯೂಟ್ರಿಷನಲ್ ನೀಡ್ಸ್ನ ಫುಲ್ಫಿಲ್ ಮಾಡೋದಕ್ಕಾಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಮುಂದಿನ ವಿಷಯ, ಆಂಧ್ರಪ್ರದೇಶ್ ಅಫಿಷಿಯಲ್ಸ್ ಗೇರ್ ಅಪ್ಸ್ ಟು ಟ್ಯಾಕಲ್ ದ ಫ್ಲಡ್ ಥ್ರೆಟ್ಸ್ ಆಸ್ ಇನ್ಫ್ಲೋಸ್ ಇನ್ ಟು ದ ಗೋದಾವರಿ ರಿವರ್. ಸೊ ಗೋದಾವರಿ ರಿವರ್ಗೆ ಹೆಚ್ಚು ಹೆಚ್ಚು ನೀರು ಬರ್ತಿರೋದ್ರಿಂದ ಪ್ರವಾಹವಾಗುವಂತಹ ಒಂದು ಸಂಭವ ಇದೆ. ಹಾಗಾಗಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಆಂಧ್ರಪ್ರದೇಶ್ ಗೌರ್ಮೆಂಟ್ ಯೋಚನೆ ಮಾಡ್ತಿದೆ. ಸೊ ಗೋದಾವರಿ ರಿವರ್ ಬಗ್ಗೆ ಕೆಲವೊಂದು ವಿಷಯವನ್ನ ನೋಡೋದಾದ್ರೆ, ಇದು ಅತಿ ದೊಡ್ಡ ಪರ್ಯಾಯ ದ್ವೀಪ ನದಿ ವ್ಯವಸ್ಥೆ ಆಗಿದೆ. ಇದನ್ನ ದಕ್ಷಿಣ ಗಂಗಾ ಅಂತಲೂ ಸಹ ಕರೀತಾರೆ. ಜಲಾನಯ ಪ್ರದೇಶವು ಉತ್ತರದಲ್ಲಿ ಸತ್ಮಾಲ್ ಬೆಟ್ಟಗಳಿಂದ, ದಕ್ಷಿಣದಲ್ಲಿ ಅಜಂತಾ ಶ್ರೇಣಿ ಮತ್ತು ಮಹದೇವ ಬೆಟ್ಟಗಳಿಂದ, ಪೂರ್ವದಲ್ಲಿ ಪೂರ್ವ ಘಟ್ಟಗಳಿಂದ ಮತ್ತು ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ. ಈ ಗೋದಾವರಿ ನದಿಯು ಮಹಾರಾಷ್ಟ್ರದ ನಾಸಿಕ್ ಬಳಿಯ ತ್ರಯಂಬಕೇಶ್ವರದಿಂದ ಹುಟ್ಟುತ್ತದೆ. ಸುಮಾರು 1465 ಕಿಲೋಮೀಟರ್ ಉದ್ದರವಾಗಿ ಹರಿಯುತ್ತದೆ ಮತ್ತು ಬಂಗಾಳ ಕೊಲ್ಲಿಗೆ ಸೇರುತ್ತದೆ. ಸೊ ಗೋದಾವರಿ ಜಲಾನಯ ಪ್ರದೇಶವು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ, ಛತ್ತೀಸ್ಗಢ, ಒಡಿಸ್ಸಾ ರಾಜ್ಯಗಳ ಜೊತೆಗೆ ಮಧ್ಯಪ್ರದೇಶ, ಕರ್ನಾಟಕ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ ಸಣ್ಣ ಭಾಗಗಳಿಗೆ ವಿಸ್ತರಿಸುತ್ತದೆ. ಸೊ ಉಪನದಿಗಳನ್ನ ನೋಡೋದಾದ್ರೆ ಪ್ರವರ, ಪೂರ್ಣ, ಮಾಂಜ್ರಾ, ಪೆಂಗಾಂಗ್, ವಾರ್ಧಾ, ವೈನ್ಗಂಗಾ, ಪಣಿಹಿತಾ. ಇದು ವೈನ್ಗಂಗಾ, ಪೆನ್ಗಂಗಾ, ವಾರ್ಧಾಗಳ ಸಂಯೋಜಿತ ಅರಿವು ಬಂದ್ಬಿಟ್ಟು ಪ್ರಣಿತಾ, ಇಂದ್ರಾವತಿ, ಮನೇರ್ ಮತ್ತು ಸಬ್ರಿ. ಪ್ರವರ, ಮಂಜುರ ಮತ್ತು ಮನೇರ್ ಬಲದಂಡೆಯ ಉಪನದಿಗಳಾಗಿದ್ರೆ ಪೂರ್ಣ, ಪ್ರಣಿತ, ಇಂದ್ರಾವತಿ ಮತ್ತು ಸಬರಿ ಎಡದಂಡೆಯ ಪ್ರಮುಖ ಉಪನದಿಗಳಾಗಿದೆ. ಸೊ ಸಾಂಸ್ಕೃತಿಕ ಮಹತ್ವವನ್ನು ನೋಡೋದಾದ್ರೆ ನಾಸಿಕ್ನ ಗೋದಾವರಿ ನದಿಯ ದಂಡೆಯಲ್ಲಿ ಕುಂಭಮೇಳವು ನಡೆಯುತ್ತದೆ. ಕುಂಭದ ಇತರ ಸ್ಥಳಗಳೆಂದರೆ ಉಜ್ಜಯಿನಿಯ ಶಿಪ್ರಾ ನದಿ, ಹರಿದ್ವಾರದ ಗಂಗಾ ಮತ್ತು ಪ್ರಯಾಗ್ನಲ್ಲಿಯ ಗಂಗಾ, ಯಮುನಾ ಮತ್ತು ಪೌರಾಣಿಕ ಸರಸ್ವತಿ ನದಿಯ ಸಂಗಮ. ನಗರ ಕೇಂದ್ರಗಳನ್ನ ನೋಡೋದಾದ್ರೆ ನಾಗ್ಪುರ, ಔರಂಗಜೇಬ್, ನಾಸಿಕ್ ಮತ್ತೆ ರಾಜಮಂಡ್ರಿ, ಇವು ಈ ನದಿಯ ದಂಡೆಯಲ್ಲಿ ಕಂಡು ಬರುವಂತಹ ನಗರ ಕೇಂದ್ರಗಳು. ಮುಂದೆ ಕೈಗಾರಿಕೆಗಳನ್ನ ನೋಡೋದಾದ್ರೆ ನಾಸಿಕ್ ಮತ್ತು ಔರಂಗಜೇಬ್ಗಳು ಹೆಚ್ಚಿನ ಸಂಖ್ಯೆಯ ಕೈಗಾರಿಕೆಗಳನ್ನ ಹೊಂದಿದೆ, ವಿಶೇಷವಾಗಿ ಆಟೋಮೊಬೈಲ್ಸ್ ವಾಹನಗಳು. ಜಲಾನಯನ ಪ್ರದೇಶದಲ್ಲಿ ಕೈಗಾರಿಕೆಗಳು ಹೆಚ್ಚಾಗಿ ಅಕ್ಕಿ ಗಿರಣಿ, ಹತ್ತಿ ನೂಲುವ ಮತ್ತು ನೇಯುವ, ಸರ್ಕರೆ ಮತ್ತು ತೈಲ ಹೊರತೆಗೆಯುವ ಕೃಷಿ ಉತ್ಪನ್ನಗಳ ಮೇಲೆ ಆಧಾರಿತವಾಗಿದೆ. ಸಿಮೆಂಟ್ ಮತ್ತು ಕೆಲವು ಸಣ್ಣ ಇಂಜಿನಿಯರಿಂಗ್ ಕೈಗಾರಿಕೆಗಳು ಜಲಾನಯ ಪ್ರದೇಶದಲ್ಲಿ ಅಸ್ತಿತ್ವದಲ್ಲಿದೆ. ಇವುಗಳ ಪ್ರಮುಖ ಯೋಜನೆಯನ್ನು ನೋಡೋದಾದ್ರೆ ಪೊಲಾವರಂ ನೀರಾವರಿ ಯೋಜನೆ, ಕಾಲೇಶ್ವರಂ, ಸದರ್ಮಠ್ ಅನಿಕಟ್, ಎಂಚಂಪಲ್ಲಿ ಯೋಜನೆ, ಶ್ರೀರಾಮ್ ಸಾಗರ ಯೋಜನೆ. ಸೊ ಯು ಪಿ ಎಸ್ ಸಿಲಿ 2015 ಕೇಳಲಾದಂಥ ಪ್ರಶ್ನೆ, ಈ ಕೆಳಗಿನ ನದಿಗಳನ್ನ ಪರಿಗಣಿಸಿ, ವಂಶಧಾರ, ಇಂದ್ರಾವತಿ, ಪ್ರಾಣಹಿತ, ಪೆನ್ನಾರ್.
ಮೇಲಿನವುಗಳಲ್ಲಿ ಯಾವುದು ಗೋದಾವರಿಯ ಉಪನದಿಗಳು ಒಂದು ಮತ್ತು ಒಂದು ಎರಡು ಮತ್ತು ಮೂರು ಎರಡು ಮೂರು ಮತ್ತು ನಾಲ್ಕು ಒಂದು ಎರಡು ಮತ್ತು ನಾಲ್ಕು ಎರಡು ಮತ್ತು ಮೂರು ಸೊ ನಿಮ್ಮ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟು ಈ ದಿನದ ಕರೆಂಟ್ ಅಫೇರ್ಸ್ ವಿಷಯ ಆಗಿತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ಟಡಿ ವೆಲ್ ಬಾಯ್ ಟೇಕ್ ಕೇರ್